ಸರ್ಕಾರಿ ಶಾಲಾ ಕೊಠಡಿಯ ಮೇಲ್ಛಾವಣಿ ಕುಸಿದು ಭಾರೀ ಅನಾಹುತ ತಪ್ಪಿದ ಘಟನೆ ಬಾಗಲಕೋಟೆ ಬದಾಮಿ ತಾಲೂಕಿನ ಹಿರೇಮುಚ್ಚಳ ಗುಡ್ಡ ಗ್ರಾಮದಲ್ಲಿ ನಡೆದಿದೆ. ಕಳೆದ ರಾತ್ರಿ ಘಟನೆ ನಡೆದಿದ್ದು, ಹೀಗಾಗಿ ಭಾರೀ ಅನಾಹುತವನ್ನು ತಪ್ಪಿ ಹೋಗಿದೆ. ಅಕಸ್ಮಾತ್ ಆಗಿ ಏನಾದರೂ ಬೆಳಗ್ಗೆ ಹೊತ್ತಾಗಿದ್ದರೆ ಎಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತೋ ಗೊತ್ತಿಲ್ಲ. ಆದರೆ ರಾತ್ರಿ ಹೊತ್ತಲ್ಲಿ ಈ ಘಟನೆ ನಡೆದಿದೆ, ಹಾಗಾಗಿ ಮಕ್ಕಳು ಪಾರಾಗಿದ್ದಾರೆ. ಇನ್ನು ಈ ಶಾಲೆಯ ಮೇಲ್ಛಾವಣಿ ಕುಸಿದನ್ನು ಕಂಡಂತಹ ಶಿಕ್ಷಕರು ಶಾಲಾ ಮಕ್ಕಳು ಇದೀಗ ಆತಂಕಗೊಂಡಿದ್ದಾರೆ. ನಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಶಾಲೆಯ ಹೊರಾಂಗಣದಲ್ಲಿಯೇ ಪಾಠ ಮಾಡಿದ್ದಾರೆ. ಈ ಹಿಂದೆ ಹಲವು ಬಾರಿ ಶಾಲೆಯ ದುರಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನು ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೂ ಕೂಡ 185 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಲ್ಲಿ ಒಟ್ಟು 7 ರೂಮ್ಗಳಿವೆ, ಅದರಲ್ಲಿ 2 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿವೆ. ಹೀಗಾಗಿ 2 ಕೊಠಡಿಗಳ ಕೊರತೆಯಿಂದಾಗಿ ಮಕ್ಕಳಿಗೆ ಹೊರಗಡೆ ಈಗ ಪಾಠ ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಉಚ್ಚಂಗಿದುರ್ಗ ಇಲ್ಲಿ ಒಂದು ಶಾಲೆಯಲ್ಲಿ ಕೋತಿಗಳ ಹಾವಳಿ, ಆ ಹೆಂಚುಗಳೆಲ್ಲ ಬಿದ್ದು ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು, ಕೋತಿಗಳು ಹಾವಳಿ ಮಾಡ್ತಾ ಇದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ 3ನಲ್ಲಿ ಸುವರ್ಣ ನ್ಯೂಸ್ ಒಂದು ವರದಿಯನ್ನು ಪ್ರಸಾರ ಮಾಡಿತು. ಅನಂತರ ಎಚ್ಚೆತ್ತುಕೊಂಡು ಇದೀಗ ಆ ಶಾಲೆಯನ್ನು ದುರಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ರು ಅಲ್ಲಿನ ಶಾಸಕರು ಮತ್ತು ಶಿಕ್ಷಣಾಧಿಕಾರಿಗಳು. ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಇಂಥ ಶಿಥಿಲಾವಸ್ಥೆ ತಲುಪಿರ್ತಕ್ಕಂತಹ ಶಾಲೆಗಳ ವಿಚಾರದಲ್ಲಿ ಶಿಕ್ಷಣಾಧಿಕಾರಿಗಳು, ಸ್ಥಳೀಯ ಶಾಸಕರು, ಸಚಿವರು ಎಲ್ಲರೂ ಕೂಡ ಗಮನ ಕೊಡಲೇಬೇಕಾಗಿದೆ. ಒಂದು ವೇಳೆ ಈ ಶಾಲೆಯ ಕೊಠಡಿಯ ಮೇಲ್ಛಾವಣಿ ರಾತ್ರಿ ಹೊತ್ತಲ್ಲದೆ ಬೆಳಗಿನ ಶಾಲಾ ಅವಧಿಯ ಟೈಮಲ್ಲಿ ಏನಾದರೂ ಬಿದ್ದಿದ್ದರೆ ಎಷ್ಟು ಮಕ್ಕಳು ಅಡ್ಮಿಟ್ ಆಗಬೇಕಾಗಿತ್ತು ಇವತ್ತು? ಈ ಪ್ರಶ್ನೆ ತುಂಬ ಜನಕ್ಕೆ ಕಾಡ್ತಾ ಇದೆ. ಈಗಲೂ ಕೂಡ ಈ ಮೇಲ್ಛಾವಣಿ ಕುಸ್ತಿರೋದ್ರಿಂದ 2 ಕೊಠಡಿಗಳಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೊರಗಡೆ ಈಗ ಪಾಠ ಮಾಡುವಂಥ ಸ್ಥಿತಿ ಆ ಶಾಲೆಗೆ ಬಂದಿದೆ. ಉದಾಹರಣೆ